ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕೂಜಾ ದಶಾಭುಕ್ತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರುಜಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಹರೇ ಶ್ರೀನಿವಾಸ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹಿ ಹಯಮುಖಾಭಿಧಃ ಗುರುಶ್ಯಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಕುಜಾ ದಶಾಭುಕ್ತಿಯ ಬಗ್ಗೆ ತಿಳಿಸ್ಕೊಡಿ. ಯಾವ ರಾಶಿಯವರಿಗೆ ಏಳಿಗೆಯನ್ನು ನೀಡುತ್ತೆ ಈ ದಶಾಭುಕ್ತಿ ಅಂತ? ಋಷಿಗಳು ಮುನಿಗಳು ಮಾಡಿಕೊಟ್ಟಂಥ ಈ ಅದ್ಭುತ ಕೊಡುಗೆಯಾದ ಜ್ಯೋತಿಷ್ಯ. ಜ್ಯೋತಿಷ್ಯ ಸುಳ್ಳ ಎಂದೂ ಅಲ್ಲ, ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷ್ಯ ತಿಳ್ಕೊಂಡು ಹೇಳುವವರಲ್ಲಿ ಎಲ್ಲೋ ಮಿಸ್ಟೇಕ್ ಆಗ್ಬೋದು, ಅದನ್ನು ರೆಕ್ಟಿಫೈ ಮಾಡ್ಬೋದು. ಯಾರು ತಪ್ಪು ಮಾಡದೇ ಇದ್ದವರು ಯಾರು ಇಲ್ಲ. ತನಗೆ ತಗೊಂಡಂಥ ವ್ಯೂ, ಆ ನೋಟ, ಅದರ ಮೇಲೆ ಹೇಳ್ತಾರೆ. ಪ್ರತಿಯೊಂದು ಗ್ರಹ, ಸೂರ್ಯ ಒಂದೇ ಕಡೆ ನಿಲ್ತಾನೆ, ಸುತ್ತ ಗ್ರಹಗಳು ಸುತ್ತುತ್ತವೆ, ಬಹುದೂರದಲ್ಲಿ ಶನಿ ಇದ್ದಾನೆ ಅಂತ ಹೇಳಿದ್ವಿ. ಅದಕ್ಕೆ ಒಂದು ರೌಂಡ್ ಸುತ್ತಲಿಕ್ಕೆ ಲಾಂಗ್ ತಗೊಂಡ್ರೆ ಈ ಗ್ಯಾಲಕ್ಸಿಯಲ್ಲಿ 30 ವರ್ಷಗಳ ಕಾಲ ತಿರ್ಗಾ ಅದೇ ಸ್ಥಾನವನ್ನು ಪಡಿತಾನೆ, ಅದರಿಂದ ದೂರ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂದರೆ, ಹಗಲು ಹೇಗೋ ಹಾಗೆ ಕತ್ತಲೆ, ಕಷ್ಟ ಹೇಗೋ ಹಾಗೆ ಸುಖ, ಸುಖ ದುಃಖ ಅನ್ನುವಂಥದ್ದು. ಈ ಚಂದ್ರ ಮತ್ತು ಸೂರ್ಯ ಎರಡೂ ಜಗತ್ತಿಗೆ ಬೆಳಕು ಕೊಡುವಂಥವು. ಚಂದ್ರನು ಬೆಳಕು ಕೊಡ್ತಾನೆ, ಸೂರ್ಯ ವಿಪರೀತ ಕೊಡ್ತಾನೆ. ಎಷ್ಟು ಕವರ್ ಮಾಡ್ಕೊಂಡು ಕೂತಿದ್ದು, ಒಂದೇ ಒಂದು ತೂತು ಎಲ್ಲರೂ ಇದ್ದರೂ ಸಾಕು, ಅದರ ದ್ವಾರ ನುಗ್ಗಿ ನಿನಗೆ ತೇಜಸ್ಸನ್ನು ಕೊಡುವಂಥ ಸೂರ್ಯ. ಆದರೆ ಕರ್ಕಾಟಕ ಸಿಂಹರಾಶಿ ಇವರೆರಡು ಪಕ್ಕ ಪಕ್ಕ, ಅದೇ ಡೈರೆಕ್ಟ್ ಆಪೋಸಿಟ್ಟು ಕುಂಭ ಮತ್ತು ಮೀನ ಶನಿದು. ಕತ್ತಲೆ, ಕಪ್ಪು ಗ್ರಹ, ಇದೆಲ್ಲ ಹೇಳಿದ್ವಿ ಜ್ಯೋತಿಷ್ಯದಲ್ಲಿ. ವರಾಹಮಿಕೇರರು, ಆರ್ಯಭಟ್ಟರು, ಕೃಷ್ಣಮೂರ್ತಿ ಪದ್ಧತಿ, ಕೆ ಪಿ ಪದ್ಧತಿ ಅಂತ ಒಂದು ಎಕ್ಸಲೆಂಟ್ ಪದ್ಧತಿ, ರಾಮನ್ ಪದ್ಧತಿ, ಲಹರಿ, ಸಹ್ಯಾನ, ಹೀಗೆಲ್ಲ ಡಿಸ್ಕ್ರಿಪ್ಷನ್ ಕೊಡುವಂಥ ಜ್ಯೋತಿಷ್ಯ. ಕರ್ಕಾಟಕ ಸಿಂಹ ಹೇಗೆ ಈ ಎಂಡೋ, ಆ ಕಡೆ ಎಂಡಲ್ಲಿ ಏಳನೇ ಮನೆಯಲ್ಲಿ ನಿಮಗೆ ಸಿಂಹ ಮತ್ತು ಶನಿ, ಕುಂಭ ಮತ್ತು ಮಕರ ದೂರ. ಅದು ಯಾರ್ಯಾರಿಗೆ ಹೆಚ್ಚಿನ ಉಪಕಾರ ಮಾಡ್ತಾನೆ ಶನಿ ಅಂತಂದರೆ, ನಿಮಗೆ ಗುರುಗಳಿಗೆ ಮಕರ ಕುಂಭ ಮೀನರಾಶಿ, ಮಕರ ಕುಂಭ ರಾಶಿಯವರಿಗೆ, ತುಲಾ ಮತ್ತು ಮೇಷ ಋಷಭ ರಾಶಿಯವರಿಗೆ ಭಾಳಷ್ಟು ಅನುಕೂಲಗಳನ್ನು ಮಾಡ್ತಾನೆ. ಶನಿ ಅಂದ ಕೂಡಲೇ ಹೇಗೆ ಕೆಟ್ಟ ಗ್ರಹ ಅಂತಾರೋ ಅದೇ ಥರ ನಮ್ಮನ್ನು ಕುಜನು ಕೂಡ ಅದೇ ಲಿಸ್ಟಿಗೆ ತಗೋತಾರೆ. ಕುಜ ಸಾಕಾಗಷ್ಟು ತೊಂದರೆಗಳನ್ನು ಕೊಡ್ತಾನೆ, ಮಾಂಗಲ್ಯ ದೋಷ ಕೊಡ್ತಾನೆ, ವೈಧವ್ಯವನ್ನು ಕೊಡ್ತಾನೆ ಹೆಣ್ಣು ಮಕ್ಕಳಿಗೆ, ಬ್ಲಡ್ಡು, ಬ್ರದರ್ಸ್, ಭೂಮಿ ಇವುಗಳಲ್ಲಿ ನಮಗೆ ತೊಂದರೆ ಕೊಡ್ತಾನೆ. ಈ ಕುಜನ ಏನು ಮಾಡಬೇಕು, ಏನು ನೀನು ಮಾಡಲಿಕ್ಕಾಗೋಲ್ಲ, ಅದು ಇದೇ ನೀ ಮಾಡುವ ಪಾಪ ಪುಣ್ಯಗಳ ವಿಶೇಷತೆ ಏನಿದೆಯೋ ಅದರಂತೆ ಕುಜ ರಿಯಾಕ್ಟ್ ಮಾಡ್ತಾರೆ, ಶನಿ ರಿಯಾಕ್ಟ್ ಮಾಡ್ತಾರೆ, ರಾಹುದಶ ಹೊರಗಡೆಯಿಂದ ರಿಯಾಕ್ಟ್ ಮಾಡ್ತಾರೆ. 5 ಪಾಪಗ್ರಹಗಳು, 4 ಪುಣ್ಯಗ್ರಹಗಳು. ಈ 4 ಪುಣ್ಯಗ್ರಹಗಳ ಅನುಕೂಲ ಅನುಗ್ರಹ ನಮ್ಮ ಮೇಲೆ ಜಾಸ್ತಿ ಇದ್ದರೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಮುಚ್ಚತೆ, ಪೂರ್ವಜನ್ಮದಲ್ಲಿ ನೀ ಮಾಡಿದ್ದಿ, ಮಾಡಿದ್ದು ಉಣ್ಣೋ ಮಹಾರಾಯ. ಈಗಲೂ ನೋಡಿ, ನಾವು ಆಡುವ ಭಾಷೆಯಲ್ಲಿ ಜ್ಯೋತಿಷ್ಯ ಡೈಲಿ ಅಡಗಿದೆ. ಪಾಪ ಮಾಡಬೇಡ, ಕಣ್ಣೊಟ್ಟೋಗುತ್ತೆ. ಕಣ್ಣಂದರೆ ಅವರು ಬೆಳಕು ಕೊಡುವಂಥ, ನೋಡಿಸುವಂಥ ಸೂರ್ಯ ಚಂದ್ರರು ಹೊಟ್ಟೋಗುತ್ತೆ. ಕುಜ ಕಿವಿ ಹೊಟ್ಟೋಗುತ್ತೆ, ಕಾಲು ಶನಿ ಹೊಟ್ಟೋಗುತ್ತೆ, ಹಾರ್ಟ್ ಅಟ್ಯಾಕ್ ಆಯಿತು, ಗುರುಗಳ ಅನುಗ್ರಹ ತಪ್ಪಿ ಹೋಗಿದೆ. ಹೀಗೆ ಒಂದೊಂದು ಅಂಗಗಳಿಗೂ ಒಂದೊಂದು ಗ್ರಹಗಳ ಆಧಿಪತ್ಯ, ಒಂದೊಂದು ವಿಚಾರ. ಅದರಂತೆ ಈ ಕುಜದಶಾದಲ್ಲಿ ನಾವು, ಕುಜದಶವೂ ನಡೆದರೆ 8 ಜನ ಅಣ್ಣ ತಮ್ಮಂದರು ಇವ್ರಿಗಿರ್ತಾರೆ, ಅಕ್ಕ ತಂಗಿಯರು ಎಷ್ಟು ಜನ ಇರ್ತಾರೆ, ಭೂಮಿಯೋಗ ಇದೆಯಾ, ನೀನು ಏನು ಬ್ಲಡ್ ಗ್ರೂಪ್ ಅಂತ ಜ್ಯೋತಿಷ್ಯದ ಮುಖಾಂತರ ಹೇಳ್ಬೋದು. ನೀವು ನೋಡೋದೇ ಬೇಡ, ಯಾರು ಬೇಕಾದ್ರೆ ಡೇಟ್ ಆಫ್ ಬರ್ತ್ ಹೇಳಿ, ಡೇಟ್ ಆಫ್ ಬರ್ತಿನಿಂದ ಅವ್ರು ಇಂಥದೇ ರಾಶಿ ಆಗಿರ್ತಾರೆ ಅಂತ ಹೇಳ್ಬೋದು.
ಎಲ್ಲದಕ್ಕೂ ಕನೆಕ್ಟಿವಿಟಿ ಒಂದಕ್ಕೊಂದು. ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಕೊಡಬೇಕಾ ಕುಜ? ನಿಮ್ಗೆ ಕನೆಕ್ಟಿವಿಟಿ ಫೋನ್ ಅಲ್ಲಿಂದ ದೂರ ಅಮೆರಿಕಾದಲ್ಲಿ ಲಂಡನ್ನಲ್ಲಿ ಎಲ್ಲಿದ್ದರೂ ಇಲ್ಲಿ ಕೂತ್ಕೊಂಡು ಹಲೋ ಅಂದರೆ ಅಲ್ಲಿ ಕೇಳಿಸುತ್ತಲ್ಲ. ಅದಕ್ಕೆ ಕಾರಣ ಕುಜ, ಇನ್ಫಾರ್ಮೇಷನ್ ಕೊಡೋದು, ಟೆಕ್ನಾಲಜಿಯನ್ನು ಮೇಂಟೈನ್ ಮಾಡೋದು, ಬೆಂಕಿ ಸಂಬಂಧಪಟ್ಟಂಥ ಕೊಡೋದು, ಎಲೆಕ್ಟ್ರಿಸಿಟಿಯನ್ನು ಕೊಡೋದು, ವಿದ್ಯುತ್ 365,000 ಕಿಲೋಮೀಟ್ರ್ ವಿತ್ ಇನ್ ಎ ಸೆಕೆಂಡ್ ಪಾಸ್ ಆಗಲಿಕ್ಕೆ ಸಮರ್ಥವುಳ್ಳಂಥದ್ದು ಕುಜನ ಅನುಗ್ರಹ. ಸೊ ಆ ಕುಜ ನಮಗೆ 7 ವರ್ಷಗಳ ಕಾಲ ನಮ್ಮನ್ನು ಆಧಿಪತ್ಯವನ್ನು ನಡೆಸುವ ಸಾಧ್ಯತೆ ಉಂಟು. ಅದು ನಡೆದಾಗ ಕೆಲವು ಪರ ವಿರುದ್ಧಗಳು ಇದ್ದೇ ಇರ್ತದೆ. ವಿರುದ್ಧವಾದಾಗ ಸಂಕಟ ಬಂದಾಗ ವೆಂಕಟರಮಣ ಮಾಡೋದು ಬೇಡ. ಯಾವಾಗಲೂ ನಿತ್ಯ ನಿರಂತರವಾಗಿ ಪ್ರತಿಯೊಂದು ರವಿಚಂದ್ರ ಬುಧ ನೀನೆ, ರಾಹುಕೇತುವು ನೀನೆ, ವರಗುರು ಶನಿಯು ಮಂಗಳನು ನೀನೆ, ದಿವರಾತ್ರಿಯು ನೀನೆ, ನವವಿಧಾನವು ನೀನೆ, ಸಕಲ ಗ್ರಹಬಲ ನೀನೆ, ಸರಸಿಜಾಕ್ಷ ದೇವ್ರೆ ಅವನು ಕೊಟ್ಟಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ಆಯಾ ಭುಕ್ತಿಗಳು 7 ಇಯರ್ಸಲ್ಲಿ 9 ಗ್ರಹಗಳನ್ನು ಡಿವೈಡ್ ಮಾಡಿ ಪಿರಿಯಡ್ನೆಲ್ಲ ಸಬ್ ಪಿರಿಯಡ್ನನ್ನಾಗಿ ತಗೊಂಡು ಜಪ ತಪ ಹೋಮ ನಿಷ್ಠೆ ದಾನ ಧರ್ಮ ಸ್ನಾನ ಇವುಗಳನ್ನು ಮಾಡಿದರೆ ಆ ಘಟ್ಟವನ್ನು ದಾಟಿ ನೆಕ್ಸ್ಟು ನೆಕ್ಸ್ಟ್ ಇದೆ ಕಾದಿದೆ ನಿಮಗೆ ಕುಜದಶ, ಅದು ಕೂಡಲೇ ರಾಹುದಶ, ಯಾರನ್ನೂ ಬಿಡೋದಿಲ್ಲ ಅದು ಆಮೇಲೆ, ಅದರ ವಿಚಾರ ಬಂದಾಗ ನೋಡೋಣ. ಆಗ ಕುಜದಶ ಬಂದಾಗ ನಮ್ಗೆ ಆರೋಗ್ಯ ಸರಿ ಇರಬೇಕು, ಬ್ಲಡ್ ಎಲ್ಲ ಸರಿ ಇರಬೇಕು, ಅಣ್ಣ ತಮ್ಮಂದ್ರ ಕಳಸ ಚೆನ್ನಾಗಿರಬೇಕು, ಭೂಮಿಯೋಗ ಸಿಗಬೇಕು, ಮಾಂಗಲ್ಯ ಧಾರಣೆ ಆಗಬೇಕು, ಮಾಂಗಲ್ಯ ಸ್ಥಿರವಾಗಿರಬೇಕು, ದೀರ್ಘಕಾಲದ ದಾಂಪತ್ಯ ಜೀವನ ಮಾಡಬೇಕು. ಪಾಪಗ್ರಹವಾಗಲಿ ಪುಣ್ಯಗ್ರಹವಾಗಲಿ ನಮಗೆ ನಡೆಯುವ ದಶಾಭುಕ್ತಿ ಸ್ಪಷ್ಟವಾಗಿ ಒಂಚೂರು ತಿಳ್ಕೊಂಬಿಟ್ರೆ ಏನೋ ಜ್ಯೋತಿಷ್ಯ ಹೇಳ್ತಾರೆ ಅಲ್ಲ, ಇದು ಭಾಳ ಇಂಪಾರ್ಟೆಂಟ್ ಕಾರ್ಯಕ್ರಮ ಇದು ನೋಡೋರಿಗೆ ಅಥವಾ ತಿಳ್ಕೊಂಡ್ಬಿಟ್ರೆ ಸಾಕು. ಹಾಂ, ನನಗೆ ಈಗ ಕುಜದಶ ನಡೀತಾ ಇದೆ, ಇದರಲ್ಲಿ ಬರುವಂಥ ಭುಕ್ತಿಗಳಿಗೆ ಏನು ಮಾಡಬೇಕು, ಸಣ್ಣ ಪುಟ್ಟ ದೊಡ್ಡ ಪರಿಹಾರ. ನೀನು 48 ದಿನ ಯಾರೊಬ್ಬರು ಹೇಳ್ತಿದ್ರು, ಒಂದು ತೆಂಗಿನಕಾಯಿ ಅಷ್ಟು ನವಧಾನ್ಯಗಳನ್ನು ಬಾಗಿಲಿಗೆ ಕಟ್ಟಿಬಿಟ್ಟು 12 ಸಲ ಹೀಗೆ 12 ಸಲ ಹಾಗೆ ಬಾ, ಇವೆಲ್ಲ ನಾನು ಸಾಮಾನ್ಯವಾಗಿ ಹೇಳಲ್ಲ, ಚಿಕ್ಕ ಚಿಕ್ಕ ಪರಿಹಾರಗಳು, ಅದು ದೊಡ್ಡದಾಗಿ ಆಗ್ತದೆ. ಚಿಕ್ಕದಲ್ಲಿ ಇದ್ದ ಗಾಯವನ್ನು ಸರಿ ಮಾಡಿಕೊಳ್ಳಿಲ್ಲ ಅಂದರೆ ದೊಡ್ಡ ಗಾಯವಾಗಿ ಕೋತಿ ಹುಣ್ಣು ಬ್ರಹ್ಮರಾಕ್ಷಸ ಅಂದರು. ಕೋತಿಯಲ್ಲಿ ಇರುವ ಒಂದು ಹುಣ್ಣು ಅದು ಬ್ರಹ್ಮರಾಕ್ಷಸನ ಥರ ಬೆಳೆಯುವ ಸಾಧ್ಯತೆ ಆಗಿ ಅದು ಕೋತಿ ತಡೆಯೋಕ್ಕಾಗಲ್ಲ. ಅದಕ್ಕೆ ಚಿಕ್ಕದಾಗಿದ್ದಲ್ಲೇ ವಾಸಿ ಮಾಡ್ಕೊಳ್ಳಿ, ಆಯಾ ಭುಕ್ತಿಗಳು ಬಂದಾಗ ಸರಿಪಡಿಸ್ಕೊಳ್ಳಿ ಅನ್ನೋದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಏನು ಬೇಕಾಗಿದೆ ನಮಗೆ, ಶ್ರೀಮಂತರಾಗಬೇಕು, ಮದುವೆ ಆಗಬೇಕು, ಮತ್ತು ಇನ್ನೊಂದು ಆಗಬೇಕು ಅಂತ ಕೇಳ್ತಿರ್ತಾರಲ್ಲ, ಅವರಿಗೂ ಸೇರಿಸಿ ಇದರ ಉತ್ತರ ಆ ದಶಾಭುಕ್ತಿ ನಡೆದರೆ, ಎಲ್ರಿಗೂ ಅಲ್ಲ, ಯಾರ್ಯಾರಿಗೆ ನಡೀತದ ಅವರು ಎಲ್ಲರಿಗೂ ಇದು ಒಂದು ಅದ್ಭುತವಾದ ವಿಚಾರ ತಿಳ್ಕೊಳ್ಳುವ ಪ್ರಯತ್ನ ಮಾಡಿ. ಗುರುಜಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೇನೆ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀಲಮ್ಮ ಅಂತ ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನೀಲಮ್ಮ ಅವರೇ. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ ಅಮ್ಮ. 3ನೇ ತಿಂಗಳು 31ನೇ ತಾರೀಕು 68ನೇ ಇಸ್ವಿ. ರಾಶಿ ನಕ್ಷತ್ರ ರಾಶಿ ರೋಹಿಣಿ ಅಲ್ಲ, ಇದು ಋಷಭ ರಾಶಿ, ಮೇಷ ರಾಶಿ ನಂದು. ಓಕೆ ಗುರುಜಿ ಇದ್ದಾರೆ, ಮಾತನಾಡಿ ಅಮ್ಮ. ಹಾ ಹೇಳಿ ಹೇಳಿ ಅಮ್ಮ. ಗುರುಜಿ ಅರೆ ನನಗೆ ಆರೋಗ್ಯ ಬಗ್ಗೆ ಬಹಳ ಕಾಡ್ತಾ ಇತ್ತು. ಹರೇ ಶ್ರೀನಿವಾಸ ಹೇಳಿ ಕೊಟ್ರಿ, ಗೊತ್ತಾಗ್ಲಿಲ್ಲ ಅದಕ್ಕೆ. ಲೈನ್ ಸಿಕ್ಕೈತಲ್ಲ ಖುಷಿಗೆ ಚಿಂತೆ ಇಲ್ಲ, ಚಿಂತೆ ಅಲ್ಲ, ಬಹಳ ಆರೋಗ್ಯ ಕಾಡ್ತೈತೆ, ಕಾಲ್ನೂ ಹೋಗೋದಿಲ್ಲ ನನಗೆ ಯಾವಾಗ್ಲೂ. ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತಾ ಅನ್ಕೊಂಡೆ ನಾನು, ನೀವು ಅದನ್ನೇ ಕೇಳ್ತೀರಿ. ಆರು ಕಾಲಿಗೆ ಅಂದರೆ ಪಾದ, ಈ ಸ್ಥಳದಲ್ಲಿ ತೊಂದರೆ ಅಂದರೆ ನಿಮಗೆ ಶನಿಯ ಸಂಬಂಧಪಟ್ಟಂಥ ಸಮಸ್ಯೆಗಳು. ಶನಿಯ ಸಂಬಂಧಪಟ್ಟ ಸಮಸ್ಯೆಗಳು ಅಂದರೆ ಆಂಜನೇಯನ ಗುಡಿ ಬಿಟ್ಟರೆ ಇನ್ನೇನು ಮಾಡಲಿಕ್ಕೂ ಆಗಲ್ಲ. ನಿಮ್ಮನೆಯಿಂದ ಪಶ್ಚಿಮ ದಿಕ್ಕಿನಲ್ಲಿ ಆಂಜನೇಯನ ಗುಡಿ ಇದೆ, ತುಂಬ ಚೆನ್ನಾಗಿದೆ.
ಹೌದಾ? ಅಲ್ಲಿಗೆ ಹೋಗಿ ಒಂದು ಸಲ ಶನಿವಾರ ಐ ವಿಳದಲೆ ಹಾರ ಅಥವಾ ಜೇನುತುಪ್ಪದ ಅಭಿಷೇಕ ಮಾಡಿ ಅದರ ಪ್ರಸಾದ ತೊಗೊಂಡು ಡೈಲಿ ತಗೊಳ್ಳಿ. ಇದು ತಗೊಂಡ ತಕ್ಷಣ ಕಾಲುನೋವು ಸರಿ ಹೋಗುತ್ತೆ ಅಲ್ಲ. ಯಾವ ಡಾಕ್ಟ್ರು ಯಾವ ಔಷಧಿ ಕೊಡುವುದು, ಸರಿ ಹೋಗಲಿಕ್ಕೆ ದೇವರ ಅನುಗ್ರಹ ಬೇಕು, ಅದನ್ನು ಮಾಡಿ ಒಳ್ಳೆಯದಾಗ್ತದೆ. ನೀಲಮ್ಮ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಹಾಸನಿಂದ ಕವಿತಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಕವಿತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಮಗನ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ. 26/7/2000 ಮೇಡಮ್. ಓಕೆ ಅಮ್ಮ. ಬೆಳಗ್ಗೆ 9:45. ಓಕೆ, ರಾಶಿ ನಕ್ಷತ್ರ? ಕೃತಿಕ ರಾಶಿ, ಅಲ್ಲ ವೃಷಭ ರಾಶಿ, ಕೃತಿಕ ನಕ್ಷತ್ರ. ಓಕೆ ಅಮ್ಮ, ಗುರುಜಿ ಹತ್ರ ಮಾತನಾಡಿ. ಹೇಳಿ ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು, ಅವನ ಆರೋಗ್ಯ ಮತ್ತೆ ಅವನ ವಿದ್ಯಾಭ್ಯಾಸ ಹೇಗಿದೆ ಅಂತ. ಆರೋಗ್ಯ ಹೇಗಿದೆ ನೀವು ಹೇಳಿ ಫಸ್ಟು. ಆರೋಗ್ಯ ಸದ್ಯದಲ್ಲಿ ಚೆನ್ನಾಗಿದೆ ಗುರುಜಿ, ಅವನ ಕಾಲಲ್ಲಿ ಒಂದು ಹಾನಿ ಇದೆ ಅಷ್ಟೇ. ಹಾನಿ ಬಿಡಿ, ಅದು ಕೆಲ ಕಾಲು ಅಂತಾರೆ, ಅದನ್ನ ತೆಗೆಯುವ ಪ್ರಯತ್ನ ಮಾಡ್ತಾರೆ. ಓದೋದ್ರಲ್ಲಿ SSLC ವರೆಗೂ ಪರವಾಗಿರ್ಲಿಲ್ಲ ಗುರುಜಿ, ಯಾಕೋ ಅವನಿಗೆ ಓದೋದ್ರ ಬಗ್ಗೆ ಅಷ್ಟು ಆಸಕ್ತಿ ಇಲ್ವಾ, ಅಥವಾ ಅವನಿಗೆ ಅವನ ಜನ್ಮ ರಾಶಿ ನಕ್ಷತ್ರದ ಪ್ರಕಾರ ಅವನಿಗೆ ವಿದ್ಯೆನೇ ಅಷ್ಟು ಚೆನ್ನಾಗಿಲ್ವಾ ಗೊತ್ತಾಗ್ತಿಲ್ಲ ಗುರುಜಿ. ಯಾರಿಗೂ ಜನ್ಮ ರಾಶಿ ನಕ್ಷತ್ರ ಪ್ರಕಾರ ವಿದ್ಯೆ ಇಲ್ಲ ಅಲ್ಲ, ದೊಡ್ಡವರಾಗ್ತಾ ಇದ್ದಾರೆ, ಮೀಸೆ ಬರ್ತಾ ಇದೆ, ಆ ಕಡೆ ಈ ಕಡೆ ತಿರುಗಾಡ್ತಾರೆ, ನೋಡ್ತಾರೆ, ಸೋಮಾರಿತನ ಬರ್ತದೆ, ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಹೌದಾ? ಹೌದು ಗುರುಜಿ. ಇದಕ್ಕೆಲ್ಲ ದೇವರ ಅನುಗ್ರಹನೇ ಕಾರಣ. ನಿಮ್ಮನೆಯಿಂದ ಉತ್ತರದಲ್ಲಿ ಈಶ್ವರನ ಗುಡಿ ಇದೆ ನೋಡಿ, ತುಂಬ ಒಳ್ಳೆ ಚಂದ ಇರುವ ಗುಡಿ. ಹೌದು. ಅಲ್ಲಿಗೆ ಹೋಗಿ ಒಂದು ಪಂಚಾಮೃತ ಅಭಿಷೇಕ ವಾರಕ್ಕೊಂದ್ಸಲ ಮಾಡಿ, 4 ವಾರ, ಭಾನುವಾರ ಭಾನುವಾರ ಸರಿ ಹೋಗ್ತಾರೆ. ಕವಿತಾ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮೈಸೂರಿಂದ ಪ್ರೇಮ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರೇಮ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕು. ಓಕೆ, ಅವರ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ. 22/6/1991, ತುಲಾರಾಶಿ, ಸ್ವಾತಿ ನಕ್ಷತ್ರ. ಓಕೆ ಅಮ್ಮ, ಗುರುಜಿ ಹತ್ರ ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಗುರುಜಿ. ಮದ್ವೆನೇ ಸೆಟ್ ಆಗ್ತಾ ಇಲ್ಲ ಗುರುಜಿ, ತುಂಬಾ ಏನ್ ಓದಿದ್ದಾರೆ? ಏನ್ ಓದಿದಾರಮ್ಮ? MBA ಮಾಡ್ಕೊಂಡು ಇಲ್ಲೇ ಮೈಸೂರಲ್ಲಿ ಒಂದು ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಗುರುಜಿ. ಸರಿ ಸರಿ, ಮದುವೆ ಮಾಡ್ಬೇಕು ಈಗ. ತುಲಾ ರಾಶಿ ಅಲ್ಲ? ಹೌದು. ತುಲಾ ರಾಶಿಗೆ ಈಗ ಆಲ್ರೆಡಿ ಈ ಲಾಸ್ಟ್ ಮಂತ್ ಕೂಡ ಕೆಲವೊಂದು ಪ್ರಪೋಸಲ್ ಬಂತು, ನಿಮಗೂ ಕೆಲವೊಂದು ಇಷ್ಟ ಆಗಿತ್ತು, ಅವ್ರಿಗೆ ಯಾಕೋ ಇಷ್ಟ ಆಗದೆ ಬಿಟ್ರು. ಹೌದು ಗುರುಜಿ, ಅವರು ಅದೇ ಹುಡುಗನ್ ಸ್ವಲ್ಪ ಏಜ್ ಜಾಸ್ತಿ ಆಗಿದೆ ಅಂತ ಅವರು ಮನ್ಸ್ ಕೊಡ್ಲಿಲ್ಲ ಗುರುಜಿ. ಬೇಡ ಬೇಡ ಬೇಡ, ಇದೆಲ್ಲ ಅವರವ್ರ ಇಚ್ಛೆ, ಋಣಾನುಬಂಧ, ರೂಪೇಣ ಪತಿ ಪತ್ನಿ ಸುತ ಆಲಯ ಅಂತ. ಇವರಿಗೆ ಕೆಲವುದೆಲ್ಲ ಡಿಕ್ಟೇಷನ್ ಹಿಂಗೆ ಇರಬೇಕು ಅನ್ನುವಂಥದ್ದೆಲ್ಲ ಇರ್ತದೆ, ಅದು ನೆರವೇರುವ ಸಾಧ್ಯತೆಗಳು ಉಂಟು. ತುಲಾರಾಶಿಗೆ ಸಮಯ ಚೆನ್ನಾಗಾಗ್ತಾ ಇದೆ. ಈ ಆಷಾಢ ಅಂದರೆ 1.5 ತಿಂಗಳಲ್ಲಿ ಒಳ್ಳೆಯ ಸುದ್ದಿ ಖಂಡಿತವಾಗಲೂ ಕೊಡ್ತೀರಾ. ಒಂದು ಸಲ ಮಂಗಳವಾರ ದಿವಸ ಮನೆಯ ಮಧ್ಯದಲ್ಲಿ ಅಕ್ಕಿ ಹಾಕಿ, ದೀಪ ಇಟ್ಟು, ಹಚ್ಚಿ, ಹೂವಿನಿಂದ ಅಲಂಕಾರ ಮಾಡಿ, ಮಾವಿನ ಸೊಪ್ಪು ಕಟ್ಟಿ, ಯಾರ್ಯಾರು ಮುತ್ತೈದೆಯರು 5 ಜನನ ಕರೆಸಿ ಅವ್ರಿಗೆ ಅರ್ಶನ ಕುಂಕುಮ ಕೊಡಿ, ಒಳ್ಳೆದಾಗ್ತದೆ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಬೆಂಗಳೂರಿಂದ ಕೋಮಲ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಕೋಮಲ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನ ತಿಳಿಸ್ಕೊಡಿ ಅಮ್ಮ. 28/8/1994 ಬೆಳಿಗ್ಗೆ 3:20 AM. ಓಕೆ, ರಾಶಿ ನಕ್ಷತ್ರ? ಪುಷ್ಯ ನಕ್ಷತ್ರ, ಕಟಕ ರಾಶಿ. ಓಕೆ ಅಮ್ಮ, ಗುರುಜಿ ಹತ್ರ ಮಾತನಾಡಿ. ಹೇಳಿ. ಅರೇ ಶ್ರೀನಿವಾಸ ಗುರುಜಿ. ಅರೇ ಶ್ರೀನಿವಾಸ, ಹೇಳಿಮ್ಮ. ನಮ್ಮ ಹುಡುಗನಿಗೆ ಇಂಜಿನಿಯರಿಂಗ್ ಮಾಡವನೇ, ಅವನಿಗೆಲ್ಲೂ ಕೆಲಸನೇ ಸಿಗ್ತಾ ಇಲ್ಲ. ಕೋಪ ತುಂಬಾ ಇದೆ ಅಲ್ವಾ? ಕೋಪ ಇದೆಯಾ? ಕೋಪ ಇದೆ ಅವನಿಗೆ, ಏನಂದ್ರೆ ಕೋಪ ಇದೆ. ಆಮೇಲೆ ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅಂತ ಅವ್ನು ಇದ್ ಮಾಡ್ತಾವನೆ, ಆದ್ರೆ ಸಿಗ್ತಾ ಇಲ್ಲ. ಗೌರ್ಮೆಂಟ್ ಕೆಲಸ ಎಲ್ಲ ನೀವು ನಾವು ತಿಳ್ಕೊಂಡ್ರೆ ಸುಲಭ ಸಿಕ್ಕಲ್ಲ. ಸಿಕ್ಕಾಬಟ್ಟೆ ಪ್ರೊಸೀಜರ್ಸ್ ಇದೆ, ಎಲ್ಲವನ್ನೂ ಪಾಸ್ ಮಾಡಿದ್ರೆ ಇಷ್ಟು ಪರ್ಸೆಂಟ್ ಮಾತ್ರ ಇವರಿಗೆ, ಇಷ್ಟು ಪರ್ಸೆಂಟ್ ಮಾತ್ರ ಅವರಿಗೆ ಅಂತೆಲ್ಲ ರೂಲ್ಸ್ ಇದೆ. ಅದರಂತೇ ಜೀವನ ಮಾಡಬೇಕು. ಈಗ ಅಲ್ಲಿವರೆಗೂ ವಿದೇಶಕ್ಕೆ ಏನಾದ್ರು ಹೋಗುವ ಐಡಿಯಾ ಉಂಟಾ? ಅವನಿಗೇನೋ ಐತೆ, ನಾವು ದೂರ ಏನಕ್ಕೆ ಅಂತ ನಾವು ಅಂತ ಇದ್ದೀವಿ. ಇವತ್ತೆಲ್ಲ ಕೈ ಒಳಗಡೆ ಇಡೀ ಪ್ರಪಂಚ ಅಡಗಿದೆ ನಮ್ಮ ಕೈಯಲ್ಲಿ. ದೂರ ಇದ್ರೇನು, ಸಂಪಾದನೆ, ಜೀವನ ಎಲ್ಲವೂ ಸರಿ ಹೋಗುತ್ತೆ. ಈ ಫಾರಿನ್ಗೆ ಹೋಗುವ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ ನಿಮಗೆ. ಅದು ನವಂಬರ್ ಡಿಸೆಂಬರ್ನಲ್ಲಿ ಫಿಕ್ಸ್ ಆಗ್ತದೆ.
ಒಳ್ಳೇದಾಗಲಿ, ಅದಕ್ಕೆ ಆಂಜನೇಯನ ಗುಡಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೊಳ್ಳೇಗಾಲದಿಂದ ರವಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರವಿ ಅವರೇ. ನಮಸ್ಕಾರ ಮೇಡಂ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಂ, ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ರಾಶಿ ನಕ್ಷತ್ರವನ್ನು ತಿಳಿಸ್ಕೊಡಿ. 26/2/1984. ಓಕೆ, ಮೂಲ ನಕ್ಷತ್ರ ಧನುಸ ರಾಶಿ. ಓಕೆ ಸರ್, ಗುರುಜಿ ಇದ್ದಾರೆ, ಮಾತನಾಡಿ. ಹಾಂ ಹೇಳಿ ರವಿ ಅವರು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಇವಾಗ ನಮಗೆ 7:30 ನಡೀತಾ ಇದೆ. ಇರಲಿ. ಇದರಿಂದ ನಮಗೆ ಬಹಳ ಒತ್ತಡಗಳಾಗ್ತದೆ, ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ. ಒಂದು ಹೆಣ್ಣು ಮಾತಾಡ್ತೀರಿ, ಇನ್ನೊಂದು ಹೆಣ್ಣು ಏನ್ ಮಾಡಿದ್ರಿ 7:30 ಆಗಿ? ಅಂದ್ರೆ ಇದೆ ಈಗ 7:30 ಬರ್ದೇದ್ದವ್ರೆ ಇಲ್ಲ, ರಾಹು ದಶ ಬರ್ದೇದ್ದವ್ರೆ ಇಲ್ಲ, ಎಲ್ರಿಗೂ ಬರಲೇಬೇಕು. ನಾವು ಮಾಡಿದ ನಕ್ಷತ್ರಗಳ ಹುಟ್ಟಿದ ಆಧಾರದ ಮೇಲೆ ನೀವೇನ್ ಮಾಡಿದಿರಿ 7:30 ಬಂದಿದೆ ಅಂತ? ಪೂಜೆ ಮಾಡ್ತಾ ಇದೀವಿ ಗುರುಗಳೇ. ಏನ್ ಪೂಜೆ? ಯಾವ ಪೂಜೆ? ಆಂಜನೇಯ ಸ್ವಾಮಿ ಗುಡಿಗೆ ಹೋಗ್ತಾ ಇದೀವಿ ಪೂಜೆ. ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ. ನೀವ್ ಹೆಂಗೆ ಒಂದು ದೇವಸ್ಥಾನಕ್ಕೆ ಹೋಗಿ ಈ ತರ ಪೂಜೆ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದೀವಿ ಗುರುಗಳೇ. ಈಗ ಆದ್ರೂ ಕೂಡ ಏನಾದ್ರು ಒಂದು ಒತ್ತಡ, ಕೆಲಸ ಶನಿ ಇಂದ್ರಾದಿ ದೇವತೆಗಳನ್ನೇ ಬಿಟ್ಟಿಲ್ವಂತೆ, ಎಲ್ರಿಗೂ ತೊಂದರೆ ಕೊಡೋದೆ. ಆದರೆ ನಾವು ವಿಶಿಷ್ಟವಾಗಿ ಪ್ರಾರ್ಥನೆ ಒಂದು ಸ್ವಲ್ಪ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟತ್ವಂಚ ಹನುಮ ಸ್ಮರಣಾತ್ ಭವೇತ್. ಹನುಮಂತ ದೇವರು, ಗಣಪತಿ, ಇಬ್ಬರನ್ನು ಗಟ್ಟಿಯಾಗಿ ಹಿಡೀರಿ. ಗುರುವಾರದ ದಿವಸ ಹಿಡೀರಿ, ಮತ್ತೆ ಶನಿವಾರ ದಿವಸ ಹೋಗಿ ಪ್ರಾರ್ಥನೆ. ಏನು ಬೇಕಾರಲ್ಲಿ ಬಂದದ್ದೆಲ್ಲ ಬರಲಿ, ದೇವ್ರ ದಯ ಒಂದು ಇರಲಿ. ನೀವು ಗುರುವಾರ ಮತ್ತು ಶನಿವಾರ ಹೋಗಿ ನೋಡಿ, ಒಂದು ವಾರದಲ್ಲಿ ಆ ಒತ್ತಡಗಳೆಲ್ಲ ಕಡಿಮೆ ಆಗ್ತದೆ. ರವಿ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ನೀವು ಸಹ ಗುರುಜಿಯನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ನಲ್ಲಿ ನೇರ ಭೇಟಿಗಾಗಿ ನಂಬರ್ ಪ್ಲೇಟ್ ಡಿಸ್ಪ್ಲೇ ಆಗ್ತಾ ಇದೆ, ಅದನ್ನು ನೋಟ್ ಮಾಡಿಕೊಂಡು ಅಪಾಯಿಂಟ್ಮೆಂಟನ್ನು ತಗೊಂಡು ಗುರುಜಿಯನ್ನು ನೇರವಾಗಿ ಭೇಟಿಯಾಗಬಹುದು. ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ನಂತರ. ಗ್ರಾಮದ ನಂತರ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಇನ್ನು ಕುಜ ದಶಾ ಭುಕ್ತಿ ಬಗ್ಗೆ ತಿಳಿಸ್ತಾ ಇದ್ರಿ, ಕುಜ ದಶಾ ಹಾಗೆ ಅವುಗಳ ಭುಕ್ತಿಗಳ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಕುಜ ದಶಾ, ಕುಜ ಭುಕ್ತಿ ಅಂದರೆ ಸ್ವಯ ಭುಕ್ತಿ ಅಂತ ಹೆಸರು. ಅಂಥದ್ರಲ್ಲಿ ಸೂರ್ಯ ನಮಸ್ಕಾರ, ಸೂರ್ಯನಿಗೆ ಬೆಳಗ್ಗೆ ಎದ್ದು ಕೂಡಲೇ ಆದಿತ್ಯ ಹೃದಯ ಪುಣ್ಯಂ ಸರ್ವಶತ್ರು ನಿವಾರಣಂ ಜಯಾವಹಂ ಗತೇ ನಿತ್ಯಂ ಅಕ್ಷರಂ ಪರಮಂ ಪದಂ. ಸೂರ್ಯನ ನಮಸ್ಕಾರ ಮಾಡಿದರೆ ಕುಜ ದಶಾ ಕುಜಭುಕ್ತಿಯಲ್ಲಿ ಸೂರ್ಯ ನಮಸ್ಕಾರ ಮಾಡೋದರಿಂದ ಆಗಬಹುದಾದ ತೊಂದರೆಗಳು ತಪ್ಪುತ್ತೆ, ಅಷ್ಟು ಮಾಡಿದ್ರೆ ಸಾಕು. ನೆಕ್ಸ್ಟ್ ಬರೋದೇ ರಾಹುಭುಕ್ತಿ. ಆ ರಾಹುಭುಕ್ತಿ ಬಂದಾಗ ನೀವು ದುರ್ಗಾ ಪೂಜಾ ಮಾಡಬೇಕು. ಸಾಮಾನ್ಯವಾಗಿ ಹೇಳ್ತೀವಿ ನಾವು, ರಾಹುದಶ ಬಂದಾಗ ರಾಹುದಶಕ್ಕೋಸ್ಕರ ರಾಹುಗೋಸ್ಕರ ದುರ್ಗಾ ಪೂಜಾ ಮಾಡಿ ಅಂತ. ಅದರಂತೆ ದುರ್ಗಾ ಪ್ರಾರ್ಥನೆ. ದುರ್ಗಾ ದೇವಸ್ಥಾನ ಅಂದರೆ ಯಾವುದಾದ್ರೂ ಹೆಣ್ಣು ದೇವಸ್ಥಾನಕ್ಕೆ ಹೋಗಿ ಒಂದಷ್ಟು ಮಾರಮ್ಮ ಅಥವಾ ಇನ್ಯಾವುದಾದ್ರು ಇದ್ದರೆ ಬೇವಿನ ಸೊಪ್ಪು ಮತ್ತು ಎಳ್ನೀರು ಇದನ್ನು ತೊಗೊಂಡೆ ಕೊಟ್ಟು ತಂಪು ಮಾಡಿ ಬಂದರೆ ಅವಳು ಖುಷಿಯಿಂದ ನಮ್ಮ ಕುಜದಶ ರಾಹುಭುಕ್ತಿ ಈಸಿಯಾಗಿ ದಾಟಬಹುದು. ಒಂದೊಂದಕ್ಕೊಂದೊಂದು ಆನ್ಸರ್ ಇದೆ, ದಾಟುವ ವಿಧಾನ ಹೇಗೆ ಇದೆ. ನಂತರ ರಾಹುದಶ ಗುರುಭುಕ್ತಿಯಲ್ಲಿ ರುದ್ರದೇವರ ಪೂಜಾ, ವಿಶೇಷವಾಗಿ ರುದ್ರದೇವ್ರ ಗುಡಿಗೆ ಆವಾಗವಾಗ ಅದು ಮುಗಿಯೋ ತನಕ, ರುದ್ರದೇವ್ರ ಗುಡಿಗೆ ಭುಕ್ತಿ ಮುಗಿಯುವ ತನಕ, ಕುಜದಶ ಗುರುಭುಕ್ತಿ ಮುಗಿಯೋ ತನಕ ಆವಾಗವಾಗ ಹೋದರೂ ಸರಿ, ದಿನ ಹೋದರೂ ಸರಿ. ಈಗೇನು ಎಲ್ಲರೂ ಸುತ್ತಮುತ್ತ ದೇವಸ್ಥಾನದ ಪಕ್ಕದಲ್ಲೇ ಇದ್ದಾರೆ, ಆದ್ದರಿಂದ ಅಲ್ಲಿಗೆ ಹೋದರೆ ಒಳ್ಳೆಯದಾಗ್ತದೆ. ರಾಹು ಕುಜದಶ ಶನಿ ಭುಕ್ತಿ, ಇದು ಸ್ವಲ್ಪ ಪರವಿರೋಧಗಳು ಜಾಸ್ತಿ. ಶನಿ ಕುಜ ಸ್ವಲ್ಪ ವಿರೋಧಿಗಳು, ಶನಿ ತೊಂದರೆ ಕೊಡಲಿಕ್ಕೆ, ಕುಜ ಸರಿ ಮಾಡಲಿಕ್ಕೆ. ಈ ಕಾಂಟೆಂಪ್ಲೇಷನ್ ನಡೀತಿದ್ದಾಗ ನಿಮಗೆ ಮೃತ್ಯುಂಜಯ ಜಪ, ಆರೋಗ್ಯ, ಆಯುಷ್ಯ, ಆಕ್ಸಿಡೆಂಟ್ಸ್ ಇತ್ಯಾದಿಗಳೆಲ್ಲ ಆಗುವ ಸಾಧ್ಯತೆ ಉಂಟು. ಹುಷಾರಾಗಿರಲಿಕ್ಕೆ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಟ್ಟವರ್ಧ್ಯರಂ ಊರ್ವಾರಿಕೆ ಬಂಧನ ಮೃತ್ಯುರ್ಮೋಕ್ಷೇಮ ಅವೃತ, ಇದನ್ನು ಹೇಳ್ಕೊಂಡ್ರೆ ಭಾಳ ಚಂದ. ಇನ್ನು ಕುಜದಶ ಬುಧಭುಕ್ತಿ, ಇದೊಂದು 50% ವಿರೋಧ ಭುಕ್ತಿ ಅನ್ನೋದು. ಭುಕ್ತಿ ಸಪರೇಟ್ ಈಕ್ವಲೆಂಟ್. ಈಗ ಒಬ್ಬರು ಲೋನ್ ತೊಗೋತಾರೆ, ಒಬ್ಬರು ಗ್ಯಾರಂಟರ್ ಹಾಕ್ತಾರೆ ನೋಡಿ, ಆ ಗ್ಯಾರಂಟರು ಈಸ್ ಈಕ್ವಲ್ ಟು ದ ಲೋನ್ ತೊಗೊಂಡವರು. ಅವ್ರನ್ನ ಕೇಳೋದೇ ಇಲ್ಲ, ಇವ್ರನ್ನ ಅಟ್ಯಾಕ್ ಮಾಡ್ತಾರೆ, ನೀನು ಯಾಕೆ ಹಾಕಿದಿ, ನಿನ್ನ ಆಸ್ತಿ ಮುಟ್ಕೋಲು ಹಾಕ್ತೀವಿ ಅಂತಾರೆ.
ನಾನು ಗೊತ್ತಿಲ್ಲದೆ ಗ್ಯಾರಂಟಿ ಹಾಕ್ಬಿಟ್ಟೆ, ಅದೆಲ್ಲ ನಡೆಯಲ್ಲ, ನಿನ್ನೇ ಜವಾಬ್ದಾರಿ. ಹಾಗಾಗಿ ಈ ಶನಿದಶದ ಕುಜದಶ ಬುಧಭುಕ್ತಿ ಬಂದಾಗ ನೀವು ಸೂರ್ಯನಿಗೆ ಪ್ರಾರ್ಥನೆ ಮಾಡಿ, ವಿಶೇಷವಾದ ಪ್ರಾರ್ಥನೆ. ಯಾಕೆಂದರೆ ಆರೋಗ್ಯ ಕೆಡುವ ಸಾಧ್ಯತೆಗಳು ಉಂಟು ಟೆನ್ಷನಿಂದ, ಅದಕ್ಕಾಗಿ ಸೂರ್ಯನ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದಾಗತ್ತೆ. ಇನ್ನು ಕುಜದಶ ಕೇತು ಭುಕ್ತಿ, ಇದು 50% ಪರ ವಿರೋಧ ಎರಡೂ ಇದ್ರೂ ಇದಕ್ಕೂ ಅಷ್ಟೇ ರುದ್ರದೇವರ ಪ್ರಾರ್ಥನೆ. ರುದ್ರದೇವರು ಕ್ಷಿಪ್ರ ಬಲವನ್ನು ಕೊಡುವವರು, ತಕ್ಷಣದಲ್ಲಿ ವರ. ಆಮೇಲೆ ಇನ್ನು ಕುಜದಶ ಶುಕ್ರ ಭುಕ್ತಿ ವಿರುದ್ಧ ದುರ್ಗಾ ಪೂಜಾ, ಭಯ ಉಂಟಾಗ್ತದೆ, ಟೆನ್ಷನ್ ಆಗುತ್ತೆ, ಸಾಲಕ್ಕೆ ಸಿಕ್ಕಾಕೊಳ್ಬೇಕಾಗತ್ತೆ, ಹಣಕಾಸುಗಳು ಬರೋದಿಲ್ಲ. ಇದಕ್ಕಾಗಿ ನೀವು ದುರ್ಗಾ ನಮಸ್ಕಾರ, ದುರ್ಗಾ ಪ್ರಾರ್ಥನೆ ಮಾಡಿದರೆ ಸ್ಥೈ ವಿಜಯ ಸ್ಥೈರ್ಯ ವೀರ್ಯ ಆರೋಗ್ಯ ಐಶ್ವರ್ಯ ವಿದ್ಯಾರ್ಥಂ ಇವೆಲ್ಲವೂ ಬರ್ತದೆ. ಇನ್ನು ಕುಜದಶ ಶುಕ್ರ ಭುಕ್ತಿಯಲ್ಲಾಯಿತು, ಶುಕ್ರದಶ ಸೂರ್ಯ ಭುಕ್ತಿಯಲ್ಲಿ ನೀವು ಗೋದಾನ ಮಾಡಬೇಕು ಸಾಧ್ಯವಾದರೆ. ಅಯ್ಯೋ ಎಲ್ರಿ 40,000 ಕೊಟ್ಟು ಕೊಡಿಸೋದು ಬೇಡ, ಒಂದು ಪ್ರತ್ಯಾಮ್ನಾಯ ಒಂದು 150-200 ರೂಪಾಯಿ 500 ರೂಪಾಯಿ 1,000 ರೂಪಾಯಿ ಅವ್ರಿಗೆ ಕೊಟ್ಟು ಗೋದಾನಕ್ಕಾಗಿ ಇಟ್ಕೊಳ್ಳಿ ಅಂಥೇಳಿ ಒಂದು ಬೆಳ್ಳಿದು ಅಥವಾ ಹಿತ್ತಾಳೆದು ತಾಮ್ರದ್ದು ಒಂದು ಗೋ ಹಸು ಕರು ಸಹಿತ ಕೊಟ್ಟು ಒಂಚೂರು ಅಕ್ಕಿ ಬೆಲ್ಲ ಕೊಟ್ಟರು ಗೋದಾನ ಕೊಟ್ಟಂಗೆ. ದೇವ್ರು ಕೊಟ್ಟರೆ ಕೊಡ್ತಿದ್ರಿ, ದೇವರು ಈಗ ಸದ್ಯಕ್ಕೆ ಕೊಟ್ಟಿಲ್ಲ ಅಂದರೆ ಇಷ್ಟು ಮಾಡಿ ಸಾಕು. ಮತ್ತು ಇನ್ನು ಕುಜದಶ ಚಂದ್ರಭುಕ್ತಿ ಶಶಿಮಂಗಳ ಯೋಗ ಗೌರಿ ಪೂಜಾ ಮಾಡಿ, ಪಾರ್ವತಿ ಪೂಜಾ, ಮತಿಯ ಪ್ರೇರಿಸುವಳು ಪಾರ್ವತೀ ದೇವಿ, ಮತಿಯನ್ನು ಬುದ್ಧಿಯನ್ನು ಕೊಡ್ತಕ್ಕವಳು ಪಾರ್ವತಿ ಆದ ಕಾರಣ ವಿಶೇಷವಾದ ಪ್ರಾರ್ಥನೆ ಮಾಡಿಬಿಡಿ, ಈಸಿಯಾಗಿ ಸಾಲ್ವ್ ಆಗುತ್ತೆ. ನೋಡಿ, ಒಂದೊಂದು ದಶಕ್ಕೂ ಒಂದೊಂದು ಭುಕ್ತಿಗಳು, ಪರ ವಿರುದ್ಧ ಯಾವುದಿದ್ದರೂ ಆಯಾ ಕೆಲಸಗಳು ಮಾಡಿದ್ರೆ ಸಾಕು. ಗುರುಜಿ, ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಯಾವ ಶ್ಲೋಕದ ಬಗ್ಗೆ ತಿಳಿಸ್ಕೊಡ್ತೀರಾ? ಬೆಳಗಿನ ಜಾವ ಇವತ್ತು ಅಲ್ಲ, ದಿನನಿತ್ಯ ಬೆಳಗ್ಗೆ ಆದ ಕೂಡಲೇ ನಾವು ಮಾಡಬೇಕಾದ ಕೆಲಸ ಈ ಶ್ಲೋಕದೊಂದಿಗೆ ನಮಸ್ಕಾರ. ಅದು ಯಾರ್ದು? ತುಳಸಿದು. ಬನ್ನಿ ನೋಡೋಣ. ಎನ್ಮೂಲೆ ಸರ್ವತೀರ್ಥಾನಿ, ಎನ್ ಮಧ್ಯೆ ಸರ್ವದೇವತಾ, ಯದ್ಗಿರೆ ಸರ್ವವೇದಾಂಶ್ಚ, ತುಳಸಿ ತ್ವಾಂ ನಮಾಮ್ಯಹಂ. ಆ ಮೂಲೆ ಮೂಲೆಗಳಲ್ಲಿ ದೇವತೆಗಳು, ಮಧ್ಯದಲ್ಲಿ ಸರ್ವದೇವತೆಗಳು, ಯದ್ಗಿರೆ ಎಲ್ಲ ವೇದಗಳು, ಮತ್ತು ನದಿಗಳು, ಪ್ರತಿಯೊಂದು ಇರುವ ಕಾರಣ ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗಲೂ ದಿನನಿತ್ಯ ಮಾಡಬೇಕಾದ ತುಳಸಿಯ ನಮಸ್ಕಾರ. ಗುರುಜಿ, ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಕುಜ ದಶಾಭುಕ್ತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟು ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಆತ್ಮೀಯ ವೀಕ್ಷಕರೇ, ಸಂತಸದ ವಿಷಯ, ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.